ಅದಾದ್ಮೇಲೆ ಇನ್ನೊಂದು ಹೆಲ್ತ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ, ನಾನು ಲಾಸ್ಟ್ ಟೈಮ್ ಹೇಳ್ದೆ ಅಲ್ವಾ ನಿಮ್ಗೆ, ಸ್ಕ್ಯಾನಿಂಗ್ ಆದ್ಮೇಲೆ ಡಾಕ್ಟರ್ ಲೋ ಲೈನ್ ಪ್ಲೆಸೆಂಟಾ ಇದೆ ಅಂತ ಹೇಳಿದ್ರು ಅಂತ. ಇದನ್ನ ನನಗೆ ಫಸ್ಟ್ ಸ್ಕ್ಯಾನ್ ಅಲ್ಲೂ ಹೇಳಿದ್ರು, ಸೆಕೆಂಡ್ ಸ್ಕ್ಯಾನ್ ಅಲ್ಲೂ ಹೇಳಿದ್ರು. ಬಟ್ ನಾನು ಸೆಕೆಂಡ್ ಮಂತ್ ಎಲ್ಲ ಏನ್ ಅನ್ಕೊಂಡಿದ್ದೆ, ಐ ವಾಸ್ ಸೋ ಕಾನ್ಫಿಡೆಂಟ್, ಲೈಕ್ ನನ್ನ ಬಾಡಿ ಬಗ್ಗೆ ನಂಗೆ ತುಂಬಾನೇ ಕಾನ್ಫಿಡೆಂಟ್ ಇತ್ತು. ಮೇಲ್ ಬರುತ್ತೆ, ಪ್ಲೆಸೆಂಟ್ ಆದಾಗಿದ್ದು ಅದೇ ಮೇಲ್ ಬರುತ್ತೆ ಬಿಡು ಅನ್ಕೊಂಡು ಸುಮ್ಮನೆ ಆಗಿದ್ದೆ. ಯಾಕಂದ್ರೆ ಹೇಳ್ತಾರಲ್ಲ 95% ಆಫ್ ದ ವುಮೆನ್ಸ್ಗೆ ಪ್ಲೆಸೆಂಟ್ ಆದಾಗಿದ್ದು ಅದೇ ಮೇಲೆ ಬರುತ್ತೆ ಅಂತ ಹೇಳ್ತಾರೆ. ಸೊ ನಾನು ಅದರಲ್ಲೇ 95% ಅಲ್ಲಿ ಇರ್ತೀನಿ ಅಂತ ಅನ್ಕೊಂಡಿದ್ದೆ. ಬಟ್ ನೋ ಲಕ್, ಇನ್ನ ಪ್ಲೆಸೆಂಟ್ ಕೆಳಗಡೆನೇ ಇದೆ. ಅದು ಈ ಸರಿ ಸ್ಕ್ಯಾನ್ ಹೋದಾಗಂತೂ ಇಟ್ಸ್ ಕವರಿಂಗ್ ದ ಆಸ್ ಅಂತ ಹೇಳಿದ್ರು. ಸೊ ಅದರಿಂದ ಐ ಹ್ಯಾವ್ ಟು ಥಿಂಕ್, ನಾರ್ಮಲ್ ಡಿಲಿವರಿ ಸ್ವಲ್ಪ ಕಷ್ಟನೇ, ಸಿ ಸೆಕ್ಷನ್ ಮಾಡ್ಬೇಕಾಗತ್ತೆ ಅಂತ ಹೇಳಿದ್ದಾರೆ. ವಿಲ್ ಸಿ. ಬಟ್ ಆದ್ರೆ ಲಾಸ್ಟ್ 2 ವಾರದಿಂದ ಅದ್ರ ಬಗ್ಗೆ ಸ್ವಲ್ಪ ಸೀರಿಯಸ್ ಆಗಿ ಯೋಚನೆ ಮಾಡ್ತಾ ಇದ್ದೀನಿ. ನಿಮಗೆಲ್ಲಾ ಗೊತ್ತಿರುತ್ತೆ, ಪ್ಲೆಸೆಂಟ್ ಪ್ಲೇಸ್ಮೆಂಟ್ ನಾವು ಯಾವುದೇ ಕಾರಣಕ್ಕೂ ನಾವಾಗ್ಲಿ ಚೇಂಜ್ ಮಾಡೋದಕ್ಕಾಗಲ್ಲ. ಹಾಗೆ ಡಾಕ್ಟರು ಸಹ ಟ್ಯಾಬ್ಲೆಟ್ ಇಂದ ಆಗ್ಲಿ, ಇಂಜೆಕ್ಷನ್ ಇಂದ ಆಗ್ಲಿ, ಯಾವುದೇ ಎಕ್ಸಸೈಸ್ ಇಂದ ಆಗ್ಲಿ ಅದನ್ನ ಚೇಂಜ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಬಟ್ ಯಾಕೆ ನನ್ನ ಅಫರ್ಮೇಷನ್ಸ್, ನನ್ನ ವಿಜುವಲೈಸೇಷನ್, ಮೆಡಿಟೇಷನ್ ಇದನ್ನೆಲ್ಲ ನಾನು ಇದಕ್ಕೆ ಯೂಸ್ ಮಾಡಬಾರ್ದು ಅಂತ ಅನ್ಕೊಂಡು ಲಾಸ್ಟ್ 2 ವಾರದಿಂದ ನಾನು ನನ್ನ ಮೆಡಿಟೇಷನ್ ಅಲ್ಲಿ ಇದು ಒಂದು ಅಫರ್ಮೇಷನ್ಸ್ ನ ಇನ್ಕ್ಲೂಡ್ ಮಾಡ್ಕೊಂತಾ ಇದ್ದೀನಿ, ಪ್ಲೆಸೆಂಟ ಮೂವ್ ಆಗೋದಕ್ಕೆ. ಇದ್ರ ಬಗ್ಗೆ ಸರ್ಚ್ ಮಾಡ್ತಾ ಇರ್ಬೇಕಾದ್ರೆ ನನಗೆ ಯೂಟ್ಯೂಬ್ ಅಲ್ಲಿ ಒಂದು ವಿಡಿಯೋ ಸಿಕ್ತು. ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಆ ವಿಡಿಯೋ ತುಂಬಾನೇ ಚೆನ್ನಾಗಿದೆ, ಲೈಕ್ ಅಫರ್ಮೇಷನ್ಸ್ ಅಂತೂ ತುಂಬಾನೇ ಒಳ್ಳೆ ವಿಡಿಯೋ ಅದು, ಪ್ರೆಗ್ನೆನ್ಸಿ ರಿಲೇಟೆಡ್ ಅಫರ್ಮೇಷನ್ಸ್ ಗೆ. ಆ ವಿಡಿಯೋನ ನಾನು ಆಲ್ಮೋಸ್ಟ್ ಒಂದು 2 ವೀಕ್ಸ್ ಇಂದ ಕೇಳ್ತಾ ಇದ್ದೀನಿ. ವೆಲ್ ಸಿ ಇಟ್ ವಿಲ್ ವರ್ಕ್ ಆರ್ ನಾಟ್ ಅಂತ ಹೇಳಿ. ಯಾಕಂದ್ರೆ 100% ನನಗೂ ಗೊತ್ತಿಲ್ಲ ಅದು ಮೂವ್ ಆಗುತ್ತೋ ಇಲ್ವೋ, ಅದು ದೇವರಿಗೆ ಗೊತ್ತು. ಬಟ್ ನನ್ನ ಕಡೆಯಿಂದ ಪ್ರಯತ್ನ, ಒಂದು ಸಣ್ಣ ಪ್ರಯತ್ನ ಇರಲಿ ಅಂತ ಹೇಳಿ ನನ್ನ ಮೆಡಿಟೇಷನ್, ವಿಜುವಲೈಸೇಷನ್, ಅಫರ್ಮೇಷನ್ಸ್ ಇದನ್ನೆಲ್ಲಾನು ನಾನು ಪ್ಲೆಸೆಂಟ್ ನಾ ಮೂವ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಅಪ್ಡೇಟ್ ಮಾಡ್ತೀನಿ, ಹೇಗಿದ್ರು ಇನ್ನೊಂದು 2 ತಿಂಗಳಲ್ಲಿ ಗೊತ್ತಾಗುತ್ತೆ ಪ್ಲೆಸೆಂಟ್ ನನ್ನ ಡಿಲಿವರಿ ಟೈಮ್ ಅಲ್ಲಿ ಯಾವ ಪೊಸಿಷನ್ ಇರುತ್ತೆ, ನನಗೆ ಸಿ ಸೆಕ್ಷನ್ ಆಯ್ತಾ, ನಾರ್ಮಲ್ ಡಿಲಿವರಿ ಆಯ್ತಾ, ಅದನ್ನೆಲ್ಲ ನಾನು ಆ ಸ್ಟೋರಿನ ನಿಮ್ ಜೊತೆಗೆ ಶೇರ್ ಮಾಡ್ಕೊಂತೀನಿ ಖಂಡಿತವಾಗಿ. ಬಟ್ ಇವಾಗ ಪ್ರೆಸೆಂಟ್ಲಿ ಅಂದ್ರೆ ಅಷ್ಟೊಂದು ನಾನು ಟೆನ್ಷನ್ ತಗೊಂತಿಲ್ಲ ನಾನು ಪ್ಲೆಸೆಂಟ್ ಪ್ಲೇಸ್ಮೆಂಟ್ ಬಗ್ಗೆ. ಬಟ್ ಕೇರ್ಫುಲ್ ಆಗಿದ್ದೀನಿ. ಮೊದಲ ತರ ಏನಂತ ಹೇಳ್ತಾರೆ, ಡಾಕ್ಟರ್ ಹೇಳಿದ್ದಾರೆ ಜಾಸ್ತಿ ಎಕ್ಸಸೈಸ್ ಜಾಸ್ತಿ ಅಲ್ಲ, ಎಕ್ಸಸೈಸೇ ಮಾಡಕ್ ಹೋಗ್ಬಿಡಿ, ಹಾಗೆ ವಾಕಿಂಗು ಸಹ ನೆಸೆಸರಿ ಇದ್ರೆ ಮಾಡಿ, ಇಲ್ಲಾಂದ್ರೆ ವಾಕಿಂಗು ಬೇಡ ಅಂತ ಹೇಳಿದ್ದಾರೆ. ಸೊ ಅದರಿಂದ ನಾನು ಪ್ರೆಗ್ನೆನ್ಸಿ ರಿಲೇಟೆಡ್ ಎಕ್ಸಸೈಸ್ ಏನು ಮಾಡ್ತಾ ಇಲ್ಲ. ಮುಂಚೆ ವಾಕಿಂಗ್ ಮಾಡ್ತಿದ್ದೆ ಸೆಕೆಂಡ್ ಟ್ರೈಮಿಸ್ಟರ್ ಅಲ್ಲಿ, ಇವಾಗ ಥರ್ಡ್ ಟ್ರೈಮಿಸ್ಟರ್ ಅಲ್ಲಿ ನಾನು ವಾಕಿಂಗು ಸಹ ಮಾಡ್ತಾ ಇಲ್ಲ. ನಾರ್ಮಲ್ ಆಗಿ ಏನಿದೆ, ಆಫೀಸ್ ಕೆಲಸ, ಮನೆ ಕೆಲಸ, ನನ್ನ ಯೂಟ್ಯೂಬ್ ಕೆಲಸ, ಮಲ್ಕೊಳ್ಳೋದು ಇಷ್ಟೇ ಮಾಡ್ತಾ ಇದ್ದೀನಿ. ಇದ್ರೆಲ್ಲದ್ರ ಜೊತೆಗೆ ಇನ್ನೊಂದು ಶುರು ಮಾಡಿದ್ದೀನಿ ಇವಾಗ ನಾನು, ಹಿಮಾಲಯನ್ ಮಾಸ್ಟರ್ಸ್ ಅಂತ ಹೇಳಿ ಒಂದು ಬುಕ್ ತಗೊಂಡು ಬಂದಿದ್ದೀನಿ ಸ್ವಾಮಿ ರಾಮ ಅವ್ರದ್ದು. ಸೊ ಅವ್ರದ್ದು ಚರಿತ್ರೆ ಓದ್ತಾ ಇದ್ದೀನಿ. ಆಲ್ಮೋಸ್ಟ್ ಇನ್ನೇನು ಅರ್ಧ ಕಂಪ್ಲೀಟ್ ಮಾಡಿದ್ದೀನಿ, ಇನ್ನ ಓದ್ಬೇಕು ಅದನ್ನ. ಹಾಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ಒಂದೆರಡು ಹಳೆ ಬುಕ್ಸ್ ಅರ್ಧರ್ಧ ಓದಿದ್ದೀನಿ, ಅದನ್ನು ಕಂಪ್ಲೀಟ್ ಮಾಡ್ಬೇಕು. ಸೊ ಥರ್ಡ್ ಟ್ರೈಮಿಸ್ಟರ್ ಅಲ್ಲಿ ಇದನ್ನೆಲ್ಲ ಕಂಪ್ಲೀಟ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ನೋಡೋಣ, ಸದ್ಯಕ್ಕೆ ಹಿಮಾಲಯನ್ ಮಾಸ್ಟರ್ಸ್ ಆ ಬುಕ್ ಮಾತ್ರ ನಾನು ಇವಾಗ ಕಾನ್ಸಂಟ್ರೇಟ್ ಮಾಡಿ ಓದ್ತಾ ಇರುವಂತದ್ದು. ಸೊ ಹೀಗ್ ನಡೀತಾ ಇದೆ ನನ್ನ ಪ್ರೆಗ್ನೆನ್ಸಿ ಜರ್ನಿ. ಈಗ ಟೈಮ್ ಬಂದು 7:30 ಆಗಿದೆ. ನಾನು ವಿಡಿಯೋ ಎಲ್ಲಾನು ಶೂಟ್ ಎಲ್ಲ ಮಾಡಿ ಮುಗಿತು, ಕ್ಯಾಮ್ರಾ ಎಲ್ಲಾನು ಎತ್ತಿಟ್ಟೆ, ಕ್ಯಾಮ್ರಾ ಆಗಿರ್ಬೋದು, ನನ್ನ ಲೈಟ್ ಆಗಿರ್ಬೋದು ಎಲ್ಲಾನು ಎತ್ತಿ ಪ್ಯಾಕ್ ಮಾಡಿ ಇಟ್ಟಾಯ್ತು. ಇನ್ ನೆಕ್ಸ್ಟ್ ಅಲ್ಲಿ ಹಿಂದ್ಗಡೆ ಏನ್ ಕಾಣಿಸ್ತಾ ಇದೆ ನನ್ನ ಮೇಕಪ್ ಥಿಂಗ್ಸ್, ಅದನ್ನ ಮಾತ್ರ ನಾನು ಕ್ಲಿಯರ್ ಮಾಡಬೇಕು. ನನ್ನ ನೆಕ್ಸ್ಟ್ ಇರೋದು ಅದೊಂದೇ ಪೆಂಡಿಂಗ್, ಹಾಗೆ ನನ್ನ ಮೇಕಪ್ ರಿಮೂವ್ ಮಾಡಬೇಕು. ಈ ತರ ರೆಡಿ ಆಗಿದ್ದೆ ಇವತ್ತು ನಾನು, ಸ್ಮೋಕಿ ಐಸ್ ಮಾಡ್ಕೊಂಡಿದ್ದೆ ಇವತ್ತು ಫಾರ್ ದಿಸ್ ವಿಡಿಯೋ. ಲೈಟ್ ಸ್ಮೋಕಿ ಐಸ್ ಮಾಡ್ಕೊಂಡಿದ್ರಿಂದ ಲಿಪ್ಸ್ ನನಗೆ ಡಾರ್ಕ್ ಬೇಕಾಗಿರಲಿಲ್ಲ. ಸೊ ಅದರಿಂದ ಲೈಟ್ ಲಿಪ್ಸ್ಟಿಕ್ ಹಾಗೆ ಜುಮ್ಕ ಹಾಕೊಂಡಿದ್ದೆ. ಸೊ ದಿಸ್ ಹೌ ವಾಸ್ ಲುಕಿಂಗ್ ಟುಡೇ. ಅದ್ರ ಜೊತೆಗೆ ಇನ್ನೊಂದೇನಂತ ಹೇಳಿದ್ರೆ, ನಂಗೆ ಈ ತರ ಥರ್ಡ್ ಟ್ರೈಮಿಸ್ಟರ್ ವ್ಲಾಗ್ ಮಾಡೋದು ತುಂಬಾನೇ ಇಷ್ಟ ಆಗ್ತಾ ಇದೆ. ಇಷ್ಟ ದಿನದವರೆಗೂ ಈ ತರ ವ್ಲಾಗ್ ಮಾಡೋ ಟ್ರೈ ಮಾಡಿಲ್ಲ. ಫಾರ್ ದ ಫಸ್ಟ್ ಟೈಮ್ ನಾನು ಯೂಟ್ಯೂಬ್ಗೆ ಈ ತರ ಟ್ರೈ ಮಾಡ್ತಾ ಇರೋದು. ಮೇ ಬಿ ಇದನ್ನ ಫಸ್ಟ್ ಟ್ರೈಮಿಸ್ಟರ್ ಇಂದ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಬಟ್ ಇಟ್ಸ್ ಓಕೆ, ಇವಾಗಾದ್ರೂ ಅಟ್ಲೀಸ್ಟ್ ಮಾಡ್ತಿದ್ದೀನಲ್ಲ ಅಂತ ಖುಷಿ ಇದೆ. ನನಗೆ ಮೊದಲ ತರ ಮಾತಾಡೋದಕ್ಕೆ ಆಗ್ತಾ ಇಲ್ಲ, ಇವಾಗ ಕಂಟಿನ್ಯೂಸ್ ಆಗಿ ಸುಸ್ತಾಗ್ತಾ ಇದೆ, ಅವಾಗಿಂದನೂ ಮಾತಾಡಿದೀನಿ. ಐ ನೀಡ್ ಸಮ್ ರೆಸ್ಟ್. ಸೊ ವಿಡಿಯೋ ಎಲ್ಲ ಮಾಡಿ ಮುಗಿತಲ್ವ, ಇನ್ಯಾವುದೂ ಆತ ಕುತ್ಕೊಂಡು ಸೆಟಪ್ ಅಲ್ಲಿ ಕುತ್ಕೊಂಡು ಮಾಡೋ ಅಂತ ವಿಡಿಯೋ ಪ್ಲಾನ್ ಇಲ್ಲ ಆಸ್ ಆಫ್ ನೌ. ಸೊ ಅದರಿಂದ ಎಲ್ಲಾನು ಕ್ಲೋಸ್ ಮಾಡಿ ಜಸ್ಟ್ ಎಡಿಟಿಂಗ್ ಒಂದು ಪೆಂಡಿಂಗ್ ಇದೆ, ಅದನ್ನ ನೆಕ್ಸ್ಟ್ ವೀಕ್ ಅಲ್ಲಿ ಮಾಡಿ ನಿಮಗೆ ವಿಡಿಯೋನ ಅಪ್ಲೋಡ್ ಮಾಡಿರ್ತೀನಿ. ಪ್ರೆಗ್ನೆನ್ಸಿ ಟೈಮಲ್ಲಿ ಮನಸ್ಸಿಗೆ ಮುದ ನೀಡುವಂತ ಒಂದಷ್ಟು ಆಕ್ಟಿವಿಟೀಸ್ಗಳನ್ನ ನಾವು ಮಾಡ್ಬೋದು. ಅದರಲ್ಲಿ ಫಸ್ಟ್ ಒನ್ ಗಾರ್ಡನಿಂಗ್. ನಾನು 3rd month ಆಫ್ ಪ್ರೆಗ್ನೆನ್ಸಿ ಅಲ್ಲಿ ಇದ್ದಾಗ ಒಂದು ಆರ್ಟಿಕಲ್ ಅಲ್ಲಿ ಓದಿದ್ದೆ, ನೀವು ಪ್ರೆಗ್ನೆಂಟ್ ಅಂತ ಗೊತ್ತಾದ ತಕ್ಷಣ ಒಂದು ಗಿಡ ನೆಡಿ, ಸೊ ಅದು ಹೇಗೆ ಗ್ರೋ ಆಗ್ತಿರುತ್ತೆ, ನಿಮ್ಮ ಹೊಟ್ಟೆ ಒಳಗೆ ಪಾಪುನು ಅದೇ ತರ ಗ್ರೋ ಆಗ್ತಾ ಇರುತ್ತೆ. ಸೊ ಯು ಕ್ಯಾನ್ ಕೋರಿಲೇಟ್ ಅನ್ನೋ ತರ ಇತ್ತು.
ಬಟ್ ನನಗೆ ಥರ್ಡ್ ಮಂತ್ ಆಫ್ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಜಾಸ್ತಿ ಇದ್ದಿದ್ರಿಂದ ನಾನು ಗಿಡ ಎಲ್ಲೂ ಪರ್ಚೇಸ್ ಮಾಡೋದಕ್ಕೆ ಆಗಲಿಲ್ಲ. ಬಟ್ ಫೋರ್ತ್ ಮಂತ್ ಆಫ್ ಪ್ರೆಗ್ನೆನ್ಸಿಲಿ ಸುಮ್ಮನೆ ಒಂದಿನ ಗಿಡಕ್ಕೆ ನೀರ್ ಹಾಕ್ಬೇಕಾದ್ರೆ ನೋಡಿದೆ, ಮನಿ ಪ್ಲಾಂಟ್ ಆಲ್ರೆಡಿ ಚಿಗುರೊಡೆದಿತ್ತು ಒಂದು ಸೈಡ್ ಅಲ್ಲಿ. ಸೊ ನಾನು ಇವಾಗ ಅದ್ರ ಜೊತೆಗೆನೆ ಮಾತಾಡ್ಕೊಂಡು ಪ್ರೆಗ್ನೆನ್ಸಿ ಫುಲ್ ಕಾಲ ಕಳೆದಿದ್ದೀನಿ. ಸೊ ಈಗ ಅದೆಷ್ಟು ಚೆನ್ನಾಗಿ ಬೆಳೀತಾ ಇದೆ ಅಂತ ಹೇಳಿದ್ರೆ ನೋಡಿದ್ರೇನೆ ಒಂಥರ ಖುಷಿ ಆಗುತ್ತೆ. ಸೊ ಇದನ್ನ ನೀವು ಟ್ರೈ ಮಾಡ್ಬೋದು. ನೆಕ್ಸ್ಟ್ ಒನ್, ಫ್ಲಾಶ್ ಕಾರ್ಡ್ಸ್. ನ್ಯೂ ಬಾರ್ನ್ ಇರ್ತಾರಲ್ಲ ಅವರಿಗೆ ಬ್ಲಾಕ್ ಅಂಡ್ ವೈಟ್ ಡಿಫ್ರೆನ್ಸಿಯೇಷನ್ ಮಾತ್ರ ಅಂತ ಗೊತ್ತಾಗೋದು 1 ತಿಂಗಳಿಂದ 3ನೇ ತಿಂಗಳವರೆಗೂ. 3 ತಿಂಗಳು ಆದ್ಮೇಲೆ ರೆಡ್ ಕಲರ್ ಡಿಫ್ರೆನ್ಸಿಯೇಷನ್ ಮಾಡೋದಕ್ಕೆ ಶುರು ಮಾಡ್ತಾರಂತೆ ಪಾಪುಗಳು. ಸೊ ಆದ್ರಿಂದ ಈ ತರ ಫ್ಲಾಶ್ ಕಾರ್ಡ್ಸ್ ಏನ್ ನಾನು ಇವಾಗ ಡ್ರಾಯಿಂಗ್ ಮಾಡ್ತಾ ಇದ್ದೀನಿ, ಡಿಫ್ರೆಂಟ್ ಶೇಪ್ಸ್ ಅಲ್ಲಿ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಡಿಫ್ರೆಂಟ್ ಶೇಪ್ಸ್ ಅಲ್ಲಿ ನಾನು ಏನೇನ್ ಮಾಡ್ತಾ ಇದ್ದೀನಿ, ಇದನ್ನ ಅವಾಗ ಅವಾಗ ಪಾಪುಗಳಿಗೆ ತೋರಿಸ್ತಾ ಇದ್ರೆ ಐ ಸೈಟ್ ತುಂಬಾನೇ ಡೆವಲಪ್ ಆಗುತ್ತೆ ಅಂತ ಒಂದು ಆರ್ಟಿಕಲ್ ಅಲ್ಲಿ ಓದಿದ್ದೆ. ಇದು ಆನ್ಲೈನ್ ಅಲ್ಲೂ ಸಿಗುತ್ತೆ, ಎಷ್ಟೊಂದು ಬುಕ್ ಸಿಗುತ್ತೆ, ಕಾರ್ಡ್ ಸಿಗುತ್ತೆ, ಅದು ತುಂಬಾನೇ ಕ್ವಾಲಿಟಿ ಚೆನ್ನಾಗಿರುತ್ತೆ, ನೀವು ಅದನ್ನು ಪರ್ಚೇಸ್ ಮಾಡ್ಬೋದು. ನಾನು ನನ್ನ ಕೈಯಾರೆ ಸುಮ್ಮನೆ ಗೊತ್ತಿರುವಂತ ಒಂದಷ್ಟು ಶೇಪ್ಸ್ ಮಾಡೋಣ, ಸುಮ್ಮನೆ ಸಿಂಪಲ್ ಆಗಿ ಏನಿಲ್ಲ, ರೆಕ್ಟಾಂಗಲ್, ಸ್ಕ್ವೇರ್, ಸ್ಟಾರ್ಸ್, ಫ್ಲವರ್ಸ್ ಇದನ್ನೇ ಡಿಸೈನ್ ಮಾಡಿದ್ದೀನಿ ಅಷ್ಟೇ ನಾನು. ಸೊ ಇದನ್ನ ನನ್ನ ಪಾಪುಗೆ ನನ್ನ ಕೈಯಾರೆ ಮಾಡಿರೋದನ್ನೇ ತೋರಿಸೋಣ ಅಂತ ಹೇಳಿ ನನಗೆ ಅನ್ನಿಸ್ತು. ಸೊ ಆದ್ರಿಂದ ಇವಾಗ ತಗೊಂಡು ಈ ತರ ಪೇಪರ್ ಒಂದು ಮಾರ್ಕರ್ ತಗೊಂಡು ಎಲ್ಲಾನು ಡಿಸೈನ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಈ ಪೇಪರ್ ಮೇಲೆ ಮಾಡಿದ್ದೀನಲ್ಲ, ಇದನ್ನ ಒಂದು ಕಾರ್ಡ್ಬೋರ್ಡ್ ಮೇಲೆ ಅಂಟಿಸ್ಬಿಟ್ಟು ಅವಾಗ ಅವಾಗ ಪಾಪುಗೆ ತೋರಿಸ್ತಾ ಇರೋದು. ಸೊ ದಟ್ ಐ ಸೈಟ್ ವಿಲ್ ಗೆಟ್ ಇಂಪ್ರೂವ್. ಇದು ಎರಡನೇ ಆಕ್ಟಿವಿಟಿ. ರಘುಕುಲಭೂಷಣ ರಾಜೀವಲೋಚನ ಆದಿನಾರಾಯಣ ಅನಂತ ಶಯನ ಸಚ್ಚಿದಾನಂದ ಸತ್ಯನಾರಾಯಣ ಆತ್ಮಾರಾಮ ಆನಂದ ರಮಣ ಅಚ್ಯುತ ಕೇಶವ ಹರಿನಾರಾಯಣ ಆತ್ಮಾರಾಮ ಆನಂದ ರಮಣ ಅಚ್ಯುತ ಕೇಶವ ಹರಿನಾರಾಯಣ. ಸೊ ನೋಡಿದ್ರಲ್ಲ ಈ ತರ ಒಂದೊಂದ್ಸರಿ ದೇವ್ರ ನಾಮಗಳನ್ನೆಲ್ಲ ಹಾಡ್ತಾ ಇರ್ತೀನಿ. ನನ್ಗೆ ಸಂಗೀತದ ಗಂಧ ಗಾಳಿ ಸ್ವರ ಏನು ಗೊತ್ತಿಲ್ಲ, ಬಾತ್ರೂಮ್ ಸಿಂಗರ್ಸ್ ಗಿಂತ ವರ್ಸ್ಟ್ ಅಂತಾನೆ ಹೇಳ್ಬೋದು. ಬಟ್ ಆದ್ರೆ ಸುಮ್ನೆ ನನ್ಗೆ ಮನ್ಸಿಗೆ ಒಂಥರ ತೃಪ್ತಿ ಆಗುತ್ತೆ ದೇವ್ರ ನಾಮಗಳು ಹಾಡ್ತಾ ಇದ್ರೆ ಅಂತ ಹೇಳಿ ಹಾಡ್ತಾ ಇರ್ತೀನಿ ಅಷ್ಟೇ. ಇತ್ತೀಚೆಗಂತೂ ಪ್ರೆಗ್ನೆಂಟ್ ಆದ್ಮೇಲೆ ಸೊ ಅದನ್ನ ನನ್ನ ಮಗು ಮೇಲೆ ಕಾನ್ಸಂಟ್ರೇಟ್ ಮಾಡಿ ಹಾಡೋದಕ್ಕೆ ಶುರು ಮಾಡಿದೀನಿ. ಒಂಥರ ಖುಷಿ ಆಗುತ್ತೆ ದೇವ್ರ ನಾಮಗಳು ಹಾಡ್ತಾ ಇದ್ರೆ. ಮನ್ಸಿಗೆ ಯಾವಾಗಾದ್ರೂ ಬೇಜಾರಾದಾಗ ಬೇಕಾದ್ರೆ ನೀವು ಟ್ರೈ ಮಾಡಿ ನೋಡಿ, ತುಂಬಾನೇ ಹಿತ ಅನ್ಸುತ್ತೆ ದೇವ್ರ ನಾಮಗಳು ಹಾಡೋದ್ರಿಂದ. ನಾನು ಎಷ್ಟು ಸರಿ ಗಮನಿಸಿದೀನಿ, ನಾನು ಈ ತರ ದೇವ್ರ ನಾಮಗಳನ್ನ ಹಾಡಿ ಒಂದೆರಡು ನಿಮಿಷ ಎಲ್ಲಾನು ಹಾಡದ್ಮೇಲೆ ಸುಮ್ಮನೆ ಕುತ್ಕೊಂಡು ಹೊಟ್ಟೆ ಮೇಲೆ ಕೈ ಇಟ್ಕೊಂಡು ಮಗು ಓಡಾಡ್ತಾ ಇರುತ್ತೆ, ಅದು ಫಾಸ್ಟ್ ಆಗಿ ಓಡಾಡ್ತಾ ಇರುತ್ತೆ, ಮೂಮೆಂಟ್ಸ್ ಎಲ್ಲ ತುಂಬಾನೇ ಜಾಸ್ತಿ ಇರುತ್ತೆ, ಆಕ್ಟಿವ್ ಆಗುತ್ತೆ. ಸೊ ಅದ್ ನನ್ಗೊಂಥರ ಖುಷಿ ಆಗುತ್ತೆ, ಲೈಕ್ ನಾನು ಹೆಂಗೆ ಕನೆಕ್ಟ್ ಆಗ್ತಾ ಇರ್ತೀನಿ ದೇವರಿಗೆ, ಅದೇ ತರ ನನ್ನ ಮಗುನು ಕನೆಕ್ಟ್ ಆಗ್ತಿದೆ ಅನ್ನೋ ತರ ಅನ್ಸುತ್ತೆ ನನಗೆ. ಸೊ ಇದು ಒಂದು ಅವಾಗ ಅವಾಗ ನಾನು ಏನಂತ ಹೇಳ್ತಾರೆ ಆಫೀಸ್ ವರ್ಕ್ ಬೇಜಾರಾದಾಗ ಈ ಕೆಲಸ ಎಲ್ಲ ಮಾಡ್ತಾ ಇರ್ತೀನಿ ಈ ತರ. ಇನ್ನು ಡಯಟ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಪ್ರಿಟಿ ಮಚ್ ಸೇಮ್ ಡಯಟ್ ಫಾಲೋ ಮಾಡ್ತಾ ಇದ್ದೀನಿ ನಾನು ಡೇ 1 ಇಂದ 3rd trimester ವರ್ಗೂ. ಅದ್ರಲ್ಲಿ ಏನಿಲ್ಲ, ಆಲ್ರೆಡಿ ನಿಮ್ಗೆಲ್ಲ ಗೊತ್ತಿರೋಂಗೆ ಫ್ರೂಟ್ಸ್ ಆಗಿರ್ಬೋದು, ವೆಜಿಟೇಬಲ್ಸ್, ಹಾಗೇನೆ ಮನೇಲಿ ಮಾಡಿರೋ ಐಟಮ್ಸ್ ಆಗಿರ್ಬೋದು ಅದನ್ನೇ ತಿಂತಾ ಇರೋದು. ಹಾಗೆ ಮುದ್ದೆ, ಬಸ್ಸಾರು, ಸೊಪ್ಪಿನ ಸಾರು ಈ ತರದ್ದು ನಾನು ಜಾಸ್ತಿ ತಿಂತಾ ಇದ್ದೀನಿ. ಒನ್ಸ್ ಇನ್ ಅ ವೈಲ್ ಹೊರಗಡೆನೂ ಊಟ ಮಾಡ್ತೀನಿ, ಹಾಗೇನಿಲ್ಲ ಫುಲ್ ಕಂಪ್ಲೀಟ್ಲಿ ನಾನು ಮನೆಯದೇ ತಿಂದಿದ್ದೀನಿ ಅಂತ ಏನು ಹೇಳ್ತಾ ಇಲ್ಲ. ಮಧ್ಯದಲ್ಲಿ ಒಂದಿನ 20 days once 15 days once ಹೊರಗಡೆ ಊಟ ಮಾಡಿದ್ದೀನಿ. ಬಟ್ ಮೋಸ್ಟ್ ಆಫ್ ದ ಟೈಮ್ ನಾನು ಮನೆ ಊಟನೇ ಜಾಸ್ತಿ ಪ್ರಿಫರ್ ಮಾಡಿರುವಂತದ್ದು ಈ ಪ್ರೆಗ್ನೆನ್ಸಿಯಲ್ಲಿ. ಓಕೆ, ಇವತ್ತು ಡೇಟ್ ಬಂದು June 28th. ಇನ್ನೊಂದು 10-12 days ಅಲ್ಲೆಲ್ಲ ನಾನು ಆಲ್ಮೋಸ್ಟ್ 9th month ಎಂಟ್ರಿ ಆಗ್ತಾ ಇದ್ದೀನಿ. ತುಂಬಾನೇ ಎಕ್ಸೈಟ್ ಇದೆ ನಾನು, ಯಾಕೆಂತ ಹೇಳಿದ್ರೆ ಜಸ್ಟ್ 1 month ಅಲ್ವಾ, ಆಲ್ಮೋಸ್ಟ್ 1 month 10 days ಮ್ಯಾಕ್ಸಿಮಮ್ ಇರೋದು ಟೈಮ್. ಸೊ ವಿತಿನ್ ದಾಟ್ ಬೇಬಿ ಮುಖನ ನೋಡ್ಬೋದು, ಬೇಬಿ ಹೇಗಿರುತ್ತೆ ಅಂತ ನನ್ನ ಕೈಯಲ್ಲಿ ಎತ್ಕೊಂಡು ಫೀಲ್ ಮಾಡ್ಬೋದು. ತುಂಬಾನೇ ಎಕ್ಸೈಟ್ಮೆಂಟ್ ಇದೆ, ಹಾಗೇನೆ ತುಂಬಾನೇ ಟೆನ್ಷನ್ ಸಹ ಇದೆ. ಯಾಕೆ ಅಂತ ಹೇಳಿದ್ರೆ ನೆಕ್ಸ್ಟ್ ಮಂತ್ 9th month ಅಲ್ಲಿ ನಾನು ಸಿಂಪಲ್ ಆಗಿ ಒಂದು ಸೀಮಂತ ಫಂಕ್ಷನ್ ಮಾಡ್ಕೋಬೇಕಂತ ಅನ್ಕೊಂಡಿದ್ದೀವಿ. ಸೊ ಸೀಮಂತ ಫಂಕ್ಷನ್ ಇದೆ, ಅದಕ್ಕೋಸ್ಕರ ಒಂದಷ್ಟು ಕೆಲಸಗಳೆಲ್ಲ ಮಾಡ್ತಾ ಇರೋದ್ರಿಂದ ಅದರಲ್ಲೂ ಸ್ವಲ್ಪ ಬ್ಯುಸಿ ಆಗಿದ್ದೀನಿ, ಅದಕ್ಕೂ ಒಂದಷ್ಟು ಸ್ವಲ್ಪ ಕೆಲಸಗಳು ಪೆಂಡಿಂಗ್ ಇದೆ. ಹಾಗೇನೆ ಇನ್ನೊಂದೇನಂತ ಹೇಳಿದ್ರೆ 9th month ಎಂಟ್ರಿ ಆಗ್ತಿರೋದ್ರಿಂದ ನಾನು ಹಾಸ್ಪಿಟಲ್ ಬ್ಯಾಗ್ ಏನಿದೆ ಅದನ್ನ ಆಲ್ಮೋಸ್ಟ್ ನನ್ಗೆ ಎಲ್ಲನೂ ರೆಡಿ ಮಾಡಿಟ್ಕೋಬೇಕಾಗತ್ತೆ, ಯಾವಾಗ ಡಿಲಿವರಿ ಟೈಮ್ ಬರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಇನ್ನೊಂದು ರೀಸನ್, ನಾನು ಆಲ್ರೆಡಿ ಹೇಳಿದ್ದೀನಿ ನಿಮ್ಗೆ, ನಂದು ಪ್ಲೆಸೆಂಟ್ ಲೋ ಲೈನ್ ಇರೋದ್ರಿಂದ ಡಾಕ್ಟರ್ ಮೊನ್ನೆನೂ ಚೆಕಪ್ಗೆ ಹೋಗಿದ್ದೆ ಸ್ಕ್ಯಾನಿಂಗ್ಗೆ, ಅವಾಗ ಅವ್ರು ಅದನ್ನೇ ಹೇಳಿದ್ರು, 32-week scan ಅಲ್ಲಿ ಅದನ್ನೇ ಹೇಳಿದ್ದವರು.
ಲೈಕ್ ಇನ್ನ ಪ್ಲೆಸೆಂಟ್ ಕೆಳಗಡೆನೆ ಇದೆಯಂತೆ. ಲೈಕ್ ಸರ್ವಿಕ್ಸ್ ಇಂದ ಸ್ವಲ್ಪ ಮೂವ್ ಆಗಿದೆ ಅಷ್ಟೇ, ಬಟ್ ಅದು ಸಾಲಲ್ಲ ನಾರ್ಮಲ್ ಡೆಲಿವರಿಗೆ ಅಂತ ಹೇಳ್ತಾ ಇದಾರೆ. ವಿಲ್ ಸಿ ಲೈಕ್ ನೆಕ್ಸ್ಟ್ ಇನ್ನೊಂದು 2-3 weeks ಅಲ್ಲಿ ಅಂದ್ರೆ ಪ್ಲೆಸೆಂಟ್ ಮೂವ್ ಆದ್ರೆ ದೇ ವಿಲ್ ಗೋ ವಿತ್ ನಾರ್ಮಲ್ ಡೆಲಿವರಿ, ಇಲ್ಲ ಅಂತ ಹೇಳಿದ್ರೆ ಸಿಸೇರಿಯನ್. ಬಟ್ ನಾನು ಎರಡಕ್ಕೂ ಫಿಕ್ಸ್ ಆಗಿದ್ದೀನಿ. ಇನ್ನೊಂದೇನಂತ ಹೇಳಿದ್ರೆ ಆಫೀಸ್ ವರ್ಕ್ ಅಂತೂ 15 ದಿನದಿಂದ ತುಂಬಾನೇ ಜಾಸ್ತಿ ಆಗ್ಬಿಟ್ಟಿದೆ ನನಗೆ. ಮೆಡಿಟೇಷನ್ ಆಗಿರ್ಬೋದು, ನನ್ನ ಅಫರ್ಮೇಷನ್ಸ್ ಆಗಿರ್ಬೋದು, ಪ್ಲೆಸೆಂಟ್ ರಿಲೇಟೆಡ್ ಏನೇ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದೆ ಅಲ್ವಾ ಸ್ಟಾರ್ಟ್ ಮಾಡಿದೀನಿ ಅಂತ, ಅದನ್ನೆಲ್ಲಾನು ನಾನು ಕಂಟಿನ್ಯೂ ಮಾಡೋದಕ್ಕೆ ಆಗಿಲ್ಲ. ಒಂದು 2-3 days ಇಂದ ಅದು ಮಿಸ್ ಮಾಡಿದೀನಿ. ಅಟ್ಲೀಸ್ಟ್ ಇವತ್ತಿಂದನಾದ್ರೂ ಆಫೀಸ್ ಕೆಲಸನ ಸ್ವಲ್ಪ ಸೈಡ್ ಅಲ್ಲಿ ಇಟ್ಟು ಸ್ವಲ್ಪ ಕಮ್ಮಿ ಪ್ರಿಫರೆನ್ಸ್ ಕೊಟ್ಟು ಆಫೀಸ್ ಕೆಲಸಕ್ಕೆ ನನ್ನ ಹೆಲ್ತ್ ಬಗ್ಗೆ ನನ್ನ ಮಗು ಬಗ್ಗೆ ಚೆನ್ನಾಗಿ ಕೇರ್ ಮಾಡ್ಬೇಕಂತ ಅನ್ಕೊಂಡಿದೀನಿ. ಲಾಸ್ಟ್ 15 days ವಾಸ್ ರಿಯಲಿ ಹೆಕ್ಟಿಕ್, ಅದರಿಂದ ನಾನು ಯಾವುದೇ ವಿಡಿಯೋ ಮಾಡೋದಾಗ್ಲಿ, ಮೊನ್ನೆ ಹಾಸ್ಪಿಟಲ್ಗೆ ಹೋಗಿದ್ ವಿಡಿಯೋ ಮಾಡೋದಾಗ್ಲಿ ನಾನು ಯಾವುದು ವ್ಲಾಗ್ ಮಾಡೋದಕ್ಕೆ ಆಗ್ಲಿಲ್ಲ. ಯಾಕೆಂದ್ರೆ ಆಫೀಸ್ ಕೆಲಸ ಎಷ್ಟಿದೆ ಅಂತ ಹೇಳಿದ್ರೆ ಬೆಳಿಗ್ಗೆ 9 ಗಂಟೆಗೆ ಲಾಗಿನ್ ಆದ್ರೆ ಸಂಜೆ 7:30 ಕೆಲಸ ಮಾಡ್ತಾನೆ ಇರ್ತೀನಿ. ಅದ್ರ ಜೊತೆಗೆ ಮನೆ ಕೆಲಸ, ಹಾಗೆ ಈ ಸೀಮಂತದ್ದು ಎಲ್ಲದರಲ್ಲೂ ಕಂಪ್ಲೀಟ್ಲಿ ಬಿಸಿ ಆಗ್ಬಿಟ್ಟಿದ್ದೆ 15 ದಿನದಿಂದ. ಇನ್ನ ನಾನು ನನ್ನ ಫ್ರೆಂಡ್ಸ್ನ ಇನ್ವೈಟ್ ಮಾಡಿಲ್ಲ, ಪ್ರತಿಯೊಬ್ಬರಿಗೂ ಫೋನ್ ಮಾಡಿ ಎಲ್ಲ ಇನ್ವೈಟ್ ಮಾಡಬೇಕು. ಸೊ ಅಷ್ಟೆಲ್ಲ ಕೆಲಸ ಪೆಂಡಿಂಗ್ ಇದೆ ಈಗ ಸದ್ಯಕ್ಕೆ. ಇದು 9th month ಪ್ಲಾನಿಂಗ್ ಆಯ್ತು. ಅದಲ್ಲದೆ ಲಾಸ್ಟ್ 15 days ಅಲ್ಲಿ ಏನೇನ್ ಮಾಡಿದೆ, ಅಥವಾ ನನ್ನ ಸ್ಕಿನ್ ಅಲ್ಲಿ ಏನೇನ್ ಚೇಂಜಸ್ ಆಯ್ತು, ನನ್ನ ಹೆಲ್ತ್ ಅಲ್ಲಿ ಏನೇನ್ ಚೇಂಜಸ್ ಆಗಿದೆ ಅನ್ನೋದನ್ನ ನಿಮ್ಗೆ ಇವಾಗ ಹೇಳ್ತೀನಿ. ನಾನು ಫಸ್ಟ್ಲಿ ನನ್ನ ಫೇಸ್, ನಾನು ಆಲ್ರೆಡಿ ಹೇಳಿದ್ದೆ ಕಲರ್ ಡಾರ್ಕ್ ಆಗಿದೆ ನಂದು ಅಂತ. ನೀವು ನನ್ನ ಕಲರ್ನ ಕ್ಲೀನ್ ಆಗಿ ನೋಡಬಹುದು, ಇಲ್ಲೇನೇ ಗೊತ್ತಾಗುತ್ತೆ. ಯೂಶಲಿ ನಿಜ ಹೇಳ್ಬೇಕಂದ್ರೆ ವಿಡಿಯೋದಲ್ಲಿ ಸ್ವಲ್ಪ ಬೆಳ್ಳೆ ಕಾಣ್ತಿದ್ದೀನಿ, ಇಷ್ಟು ಬೆಳ್ಳಗಿಲ್ಲ, ಇನ್ನೂ ಸ್ವಲ್ಪ ಡಾರ್ಕ್ ಕಲರ್ ಇದೆ. ಡಾರ್ಕ್ ಇದು ಅಂಡರ್ ಐ ಸರ್ಕಲ್ಸ್ ಮಾತ್ರ ತುಂಬಾನೇ ಜಾಸ್ತಿ ಆಗಿದೆ, ಡಾರ್ಕ್ ಸರ್ಕಲ್ಸ್ ತುಂಬಾನೇ ಜಾಸ್ತಿ ಆಗಿದೆ. ಹಾಗೇನೆ ನೋಡಬಹುದು ಪಿಂಪಲ್ಸ್ ಇಲ್ಲೊಂದು ತುಂಬಾನೇ ಡಾಮಿನೇಟ್ ಆಗಿದೆ, ಹಾಗೆ ಒಂದಷ್ಟು ಪಿಂಪಲ್ಸ್ ಇದೆ. ಸೊ ನನ್ ಈ ಪಾರ್ಟ್ ಅಲ್ಲಿ ತುಂಬಾನೇ ಪಿಂಪಲ್ಸ್ ಆಗ್ತಾ ಇದೆ, ಅದು ಒಂದು ಲೈಕ್ ಚೇಂಜಸ್. ಯಾಕೆ ಅಂತ ನನಗೆ ಟೈಮ್ ಸಿಗ್ತಾ ಇಲ್ಲ ನನ್ನ ಸ್ಕಿನ್ ನ ಕೇರ್ ಮಾಡೋದಕ್ಕೆ. ಮೇ ಬಿ ನಾನು ನೆಗ್ಲೆಕ್ಟ್ ಮಾಡಿದೀನಿ ಅದರಲ್ಲೂ ಇದೆ. ಬಟ್ ಪ್ರೆಗ್ನೆನ್ಸಿ ಅಲ್ಲಿ ಆಗುತ್ತೆ ಅಂತ ಹೇಳ್ತಾರೆ. ಇಲ್ಲಿ ತುಂಬಾನೇ ಏನಂತ ಹೇಳ್ತಾರೆ ಡಾರ್ಕ್ ಆಗಿದೆ, ಹಾಗೇನೆ ನನ್ನ ಸೊಂಟದ ಹತ್ರ ಡಾರ್ಕ್ ಆಗಿದೆ. ಸೊ ಇಟ್ಸ್ ಲೈಕ್ ಏನಂತ ಹೇಳ್ತಾರೆ, ಪ್ರೆಗ್ನೆನ್ಸಿಯಲ್ಲಿ ಇಷ್ಟೆಲ್ಲ ಆಗುತ್ತೆ ಅಂತ ಹೇಳ್ತಾರೆ ಎಷ್ಟೊಂದು ಜನ. ಬಟ್ ಸ್ಟಿಲ್ ನನಗೆ ಫಸ್ಟ್ ಟೈಮ್ ಆಗಿರೋದ್ರಿಂದ ಇಷ್ಟೆಲ್ಲ ಚೇಂಜಸ್, ನನಗೆ ಯಾವತ್ತೂ ಈ ತರ ಕತ್ತತ್ರ ಎಲ್ಲ ಕಪ್ಪಿರ್ಲಿಲ್ಲ ಒಂಥರ ಅನ್ಸುತ್ತೆ. ಇವಾಗ ಯಾವ್ದು ಡ್ರೆಸ್ ಹಾಕೋಬೇಕಂತ ಹೇಳಿದ್ರೆ ಏನಿಷ್ಟು ಕಪ್ಪು ಕಾಣಿಸ್ತಿದ್ಯಲ್ಲ ಅನ್ನೋಂಗ್ ಅನ್ಸುತ್ತೆ. ಬಟ್ ಇಟ್ಸ್ ಓಕೆ, ಎಲ್ಲರಿಗೂ ಆಗೋಂಗೆ ನನಗೆ ಆಗ್ತಾ ಇದೆ ಅಂತ ಅನ್ಕೊಂಡು ಸುಮ್ಮನೆ ಆಗಿದ್ದೀನಿ. ಹಾಗೇನೆ ಇನ್ನೊಂದು ಲಕ್ಕಿ ಪಾರ್ಟ್ ಏನಂತ ಹೇಳಿದ್ರೆ ನನಗೆ ಸ್ಟ್ರೆಚ್ ಮಾರ್ಕ್ಸ್ ಇಲ್ಲ. ನನ್ಗೆ ಅದೇ ಟೆನ್ಷನ್ ಆಗ್ತಾ ಇತ್ತು ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗ, ಓಕೆ ನೆಕ್ಸ್ಟ್ ಎಲ್ಲ ಹೊಟ್ಟೆ ಹತ್ರ ಎಲ್ಲ ಸ್ಟ್ರೆಚ್ ಮಾರ್ಕ್ಸ್ ಬಂದ್ಬಿಡುತ್ತೇನೋ ಹೇಗೆ ಅಂತ ಯೋಚನೆ ಮಾಡ್ತಿದ್ದೆ. ಬಟ್ ಆಸ್ ಆಫ್ ನೌ ನನಗೆ ಯಾವುದೇ ಸ್ಟ್ರೆಚ್ ಮಾರ್ಕ್ಸ್ ಇಲ್ಲ. ಬಟ್ ಸ್ವಲ್ಪ ಇದೆ, ಲೈಕ್ ಬಿಫೋರ್ ಇಂದ ಕಂಪೇರ್ ಮಾಡಿದ್ರೆ ಸ್ವಲ್ಪ ಇದೆ. ಯಾಕೆ ಅಂತ ಹೇಳಿದ್ರೆ ಬಾಡಿ ಎಕ್ಸ್ಪ್ಯಾಂಡ್ ಆಗುತ್ತಲ್ವ, ಸೊ ಅದರಿಂದ ಸ್ಟ್ರೆಚ್ ಮಾರ್ಕ್ಸ್ ಸ್ವಲ್ಪ ಇದೆ. ಬಟ್ ಪ್ರಿಡಾಮಿನೆಂಟ್ ಆಗಿ ಬೇರೆಯವ್ರಿಗೆಲ್ಲ ಇರುತ್ತಲ್ಲ ಅಷ್ಟೊಂದು ಸ್ಟ್ರೆಚ್ ಮಾರ್ಕ್ಸ್ ಇವಾಗಿಲ್ಲ. ಮೇ ಬಿ ಡೆಲಿವರಿ ಆದ್ಮೇಲೆ ಮತ್ತೆ ಎಲ್ಲ ಶ್ರಿಂಕ್ ಆಗೋದ್ರಿಂದ ಸ್ಕಿನ್ ಎಲ್ಲ ಪೂರ್ತಿ ಅವಾಗ ಬರಬಹುದೇನೋ, ಅದ್ರ ಬಗ್ಗೆ ನನ್ಗೆ ಐಡಿಯಾ ಇಲ್ಲ. ಬಟ್ ಇವಾಗಂತೂ ಕಂಪ್ಯಾರಿಟಿವ್ಲಿ ನನಗೆ ಅಷ್ಟೊಂದು ಸ್ಟ್ರೆಚ್ ಮಾರ್ಕ್ಸ್ ಇಲ್ಲ. ಐ ಆಮ್ ಲಕ್ಕಿ ಇನ್ ದಾಟ್ ವೇ. ಅದೊಂದು ಚೇಂಜಸ್. ಅದಾದ್ಮೇಲೆ ನಾನು ಇನ್ನೊಂದು ಏನ್ ಇನ್ಕ್ಲೂಡ್ ಮಾಡಿದೀನಿ ಅಂತ ಹೇಳಿದ್ರೆ, ಅದೇ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ, ಗರ್ಭರಕ್ಷಾಂಬಿಕಾ ದೇವಿ ದೇವಸ್ಥಾನದಲ್ಲಿ ಡೆಲಿವರಿ ಟೈಮ್ ಹತ್ರ ಬರ್ತಾ ಇದ್ದಂಗೆನೆ ಕ್ಯಾಸ್ಟರ್ ಆಯಿಲ್ ಒಂದು ಬಾಟಲ್ ಕೊಡ್ತಾರೆ. ಸೊ ಅದನ್ನ ನಾನು ನನ್ನ ಕಲಿಗಿಂದ ತರಿಸ್ಕೊಂಡು, ಆಕ್ಚುಲಿ ಅವಳ ದೇವಸ್ಥಾನಕ್ಕೆ ಹೋಗ್ತಾ ಇದ್ಲು, ನನಗೆ ಅದು ಮರ್ತೇ ಬಿಟ್ಟಿದ್ದೆ. ಶಿ ಓನ್ಲಿ ರಿಮೆಂಬರ್ಡ್ ಆಕ್ಚುಲಿ, ಲೈಕ್ ನಾನು ಹೋಗ್ತಾ ಇದ್ದೀನಿ ನಿಮ್ಗೆ ಬೇಕಾ ಅಂತ ಹೇಳಿ ಅವಳು ತಂದು ಕೊಟ್ಲು. ಸೋ ನೈಸ್ ಆಫ್ ಹರ್. ಸೊ ಅದನ್ನ ತೋರಿಸ್ತೀನಿ ಇವಾಗ ನಾನು ನಿಮ್ಗೆ. ಇದು ಆಯಿಲ್ದು ಬಾಟಲ್. ಸೊ ಇಷ್ಟು ಪುಟ್ಟ ಆಯಿಲ್ ಅಷ್ಟೇ. ಇದು 7th month ಇದೆ, ಇಂದ ಇದನ್ನ ಅಪ್ಲೈ ಮಾಡ್ಕೋಬೇಕಾಗುತ್ತೆ ಹೊಟ್ಟೆಗೆ. ಸೊ ಇದನ್ನ ನಾನು ಲಾಸ್ಟ್ 15-20 days ಇಂದ ಯೂಸ್ ಮಾಡ್ತೀನಿ, ಆಲ್ಮೋಸ್ಟ್ ಅ ಮಂತ್ ಅಂತಾನೆ ಹೇಳ್ಬೋದು. ಇದನ್ನ ಯೂಸ್ ಮಾಡ್ತಾ ಇದ್ದೀನಿ ಡಿಲಿವರಿ ಚೆನ್ನಾಗಾಗೋದಕ್ಕೆ, ಸೇಫ್ ಡಿಲಿವರಿ ಆಗೋದಕ್ಕೋಸ್ಕರ ಇದನ್ನ ಕೊಡೋದು. ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿ ನಿಮ್ಮ ಹೆಸರು ಗೋತ್ರ ಇದನ್ನೆಲ್ಲ ಹೇಳಿ ಅವರು ಅರ್ಚನೆ ಎಲ್ಲ ಮಾಡಿ ಇದನ್ನ ಕೊಡೋದು. ನಿಮ್ಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಅಂಡರ್ಸ್ಟ್ಯಾಂಡ್, ನಿಮ್ಗೆ ಹೋಗಿ ತಗೊಳೋದಕ್ಕಾಗಲ್ಲ. ನಿಮ್ ಮನೇಲಿ ಯಾರಾದ್ರೂ ಹೋಗ್ತಾ ಇದ್ರೆ ಅವ್ರ ಹತ್ರ ತರಿಸ್ಕೊಳ್ಳಿ, ಇಲ್ಲಾಂದ್ರೆ ಫ್ರೆಂಡ್ಸ್ ಹೋಗ್ತಾ ಇದ್ರೆ ತರಿಸ್ಕೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ಆನ್ಲೈನ್ ಮುಖಾಂತರ ಡಿಲಿವರಿ ಮಾಡ್ತಾರೆ ಅವರು ಆಲ್ ಓವರ್ ದ ವರ್ಲ್ಡ್. ಸೊ ನಂಬಿಕೆ ಇದ್ರೆ ದೇವರಲ್ಲಿ ಇದನ್ನ ತರಿಸ್ಕೊಂಡು ಒಂದ್ಸರಿ ಟ್ರೈ ಮಾಡಿ. ಸೊ ನಾನು ಇದನ್ನ ಆಲ್ಮೋಸ್ಟ್ ಒಂದು ತಿಂಗಳಿಂದನೂ ಯೂಸ್ ಮಾಡ್ತಾ ಇದ್ದೀನಿ ಈ ಆಯಿಲ್ನ. ಸೊ ಇದೊಂದು ಚೇಂಜಸ್ ಇದೆ. ಹಾಗೇನೆ ಎಷ್ಟೊಂದು ಜನ ಹೇಳ್ತಾರೆ ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬಾನೇ ದಪ್ಪ ಆಗ್ಬಿಡ್ತೀವಿ, ತುಂಬಾನೇ ದಪ್ಪ ಆಗ್ಬಿಡ್ತೀವಿ ಅಂತ. ಬಟ್ ನನ್ನ ಕೇಸಲ್ಲಿ ಹಂಗೆ ಆಗಿಲ್ಲ. ನಾನು ಮುಂಚೆ ನನ್ನ ವೆಯ್ಟ್ ಹೇಳ್ಬೇಕಂತಂದ್ರೆ 47 something ಅಲ್ಲಿದ್ದೆ ನಾನು, ಇವಾಗ 57 ಆಗಿದ್ದೀನಿ. 10 kg ಇಸ್ ಕಾಮನ್ ಅಂತಾನೆ ಹೇಳ್ತಾರೆ ಪ್ರೆಗ್ನೆನ್ಸಿ ಟೈಮಲ್ಲಿ, ಬಟ್ ಇನ್ನ ಇನ್ಕ್ರೀಸ್ ಆಗೋರು ಇದ್ದಾರೆ. ಬಟ್ ನನ್ನ ಕೇಸಲ್ಲಿ ಇವಾಗ ಆಸ್ ಆಫ್ ನೌ ನಾನು 8th month ಅಲ್ಲಿ ಲೈಕ್ 1st month ಇಂದ 8th month ವರ್ಗು 10 kg ಅಷ್ಟೇ ಇನ್ಕ್ರೀಸ್ ಆಗಿರೋದು. ಬಟ್ ನೀವು ನನ್ನ ಫೇಸ್ ಎಲ್ಲ ನೋಡಬಹುದು, ಸ್ವಲ್ಪ ದಪ್ಪ ಆಗಿದೆ, ಮೂಗ್ ಸ್ವಲ್ಪ ದಪ್ಪ ಆಗಿದೆ ಅನಿಸ್ತಾ ಇದೆ, ಹಾಗೆ ಕೆನ್ನೆ ಸ್ವಲ್ಪ ದಪ್ಪ ಆಗಿದೆ ಅನಿಸ್ತಾ ಇದೆ. ಅದನ್ನ ಬಿಟ್ರೆ ಬೇರೆಯವ್ರ ತರ ಲೈಕ್ ಎಷ್ಟೊಂದು ಜನ ತುಂಬಾನೇ ದಪ್ಪ ಆಗ್ತಾರೆ, ಲೈಕ್ ನಾನು ಅಷ್ಟೊಂದು ದಪ್ಪ ಆಗಿಲ್ಲ. ಮೇ ಬಿ ನಾನು ಮುಂಚೆಯಿಂದನೂ ಸಣ್ಣ ಇರೋದ್ರಿಂದ
ವೆಯ್ಟ್ ಗೇನ್ ಅಷ್ಟೊಂದು ಆಗಿಲ್ಲ ಅಂತ ಅನ್ಸುತ್ತೆ. ಬಟ್ ರಿಲೇಟಿವ್ಸ್ ಫ್ರೆಂಡ್ಸ್ ಎಲ್ಲ ಏನಿನ್ನು ಇನ್ನೂ ಸಣ್ಣಕ್ಕಿದ್ಯಾ ಅಂತ ಕೇಳ್ತಾರೆ. ಬಟ್ ಇಟ್ಸ್ ಓಕೆ, ಲೈಕ್ ದಟ್ಸ್ ಹೌ ಐ ಆಮ್, ಲೈಕ್ ನಾನು ಅದನ್ನ ಚೇಂಜ್ ಮಾಡೋದಕ್ಕಾಗಲ್ಲ, ಎಷ್ಟೇ ತಿಂದ್ರು ಅಷ್ಟೇ ಇದ್ದೀನಿ ನಾನು. ಸೊ ಇದು ನನ್ನ ವೆಯ್ಟ್ ಇನ್ಕ್ರೀಸ್ ಬಗ್ಗೆ ಆಯ್ತು. ಇನ್ನು ಬ್ಯಾಕ್ ಪೇನ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ, ಓ ಮೈ ಗಾಡ್, ತುಂಬಾನೇ ಜಾಸ್ತಿ ಆಗಿದೆ ಬ್ಯಾಕ್ ಪೇನ್ ಲಾಸ್ಟ್ 15 ಡೇಸ್ ಇಂದ. ಅದರಲ್ಲೂ ಆಫೀಸ್ ಕೆಲಸ ಮಾಡ್ತಾ ಇರೋದ್ರಿಂದ ಜಾಸ್ತಿ ಕುತ್ಕೊಂಡೇ ಇರ್ತೀನಿ, ಅದರಿಂದ ತುಂಬಾನೇ ಬ್ಯಾಕ್ ಪೇನ್ ಜಾಸ್ತಿ ಇದೆ. ಬಟ್ ಆ ಬ್ಯಾಕ್ ಪೇನ್ ಅವಾಯ್ಡ್ ಮಾಡೋದಕ್ಕೋಸ್ಕರ ನಾನು ಹಾಟ್ ಬ್ಯಾಗ್ಸ್ ಯೂಸ್ ಮಾಡ್ತಾ ಇದ್ನಿ. ಹಾಟ್ ಬ್ಯಾಗ್ಸ್, ಅದು ಎಲೆಕ್ಟ್ರಿಕ್ ಹಾಟ್ ಬ್ಯಾಗ್ಸ್ ನಾನು ತಗೊಂಡಿರೋದು. ಎಲೆಕ್ಟ್ರಿಕ್ ಚಾರ್ಜ್ ಮಾಡಿ ಅದು ಬಿಸಿ ಆಗ್ತಾ ಇದ್ದಂಗೆ ಬೆನ್ನಿಗೆ, ನನಗೆ ಇಲ್ಲಿಂದ ಕೆಳಗಡೆವರೆಗೂ ಫುಲ್ ಹೋಲ್ ಬ್ಯಾಕ್ ನನಗೆ ಪೇನ್ ಇದೆ. ಸೊ ದಿನ ರಾತ್ರಿ ಈ ಆಯಿಲ್ ಅಪ್ಲೈ ಮಾಡ್ಕೊಳ್ದು, ಆಯಿಲ್ ಅಪ್ಲೈ ಮಾಡ್ಕೊಂಡ್ಮೇಲೆ ಬ್ಯಾಕ್ಗೆ ಸ್ವಲ್ಪ ಹೀಟ್ ಇದನ್ನು ಪ್ರೊವೈಡ್ ಮಾಡಿದ್ರೆ ಸ್ವಲ್ಪ ನನಗೆ ರಿಲ್ಯಾಕ್ಸೇಷನ್ ಅಂತ ಅನ್ಸುತ್ತೆ. ಅದಾದ್ಮೇಲೆ ಆರಾಮಾಗಿ ಮಲ್ಕೊಂತಿದ್ದೀನಿ. ಬಟ್ ಅದು 1-2 hours ಇರುತ್ತೆ ಅಷ್ಟೇ. ಬಟ್ ಮಿಡ್ ಆಫ್ ದ ನೈಟ್ ನನಗೆ ಎಚ್ಚರ ಆಗ್ತಾನೆ ಇರುತ್ತೆ. ದಟ್ಸ್ ಕಾಮನ್ ಇನ್ ಪ್ರೆಗ್ನೆನ್ಸಿ ಅನಿಯ. ಸೊ ಇಷ್ಟೆಲ್ಲ ಚೇಂಜಸ್ ಆಗಿದೆ ನಂಗಿದ್ರಲ್ಲಿ. ಇನ್ನೂ ಒಂದ್ ಚೇಂಜ್ ಏನಂತ ಹೇಳಿದ್ರೆ, ಟಮ್ಮಿ ಗ್ರೋ ಆಗಿರೋದ್ರಿಂದ ಬೇಬಿ ವೆಯ್ಟ್ ಜಾಸ್ತಿ ಆಗಿರೋದ್ರಿಂದ ಪೆಲ್ವಿಕ್ ಮಸಲ್ ಮೇಲೆ ನನಗೆ ವೆಯ್ಟ್ ಜಾಸ್ತಿ ಆಗ್ತಾ ಇದೆ. ಅವಾಗ ಅವಾಗ ಪೆಲ್ವಿಕ್ ಮಸಲ್ ಪೇನ್ ಅಂತ ಅನ್ಸುತ್ತೆ. ಸೊ ಇದನ್ನು ನಾನು ಡಾಕ್ಟರ್ ಹತ್ರ ಕೇಳಿದೆ, ಏನಾದ್ರೂ ನನಗೆ ಪ್ರಾಬ್ಲಮ್ ಇದೆಯಾ ಅಥವಾ ನನ್ನ ಪೆಲ್ವಿಕ್ ಮಸಲ್ ಸ್ಟ್ರಾಂಗ್ ಇಲ್ವಾ ಅನ್ನೋ ಡೌಟ್ ಬಂತು ನನಗೆ. ಡಾಕ್ಟರ್ನ ಕೇಳಿದಕ್ಕೆ ಅವ್ರು ಹೇಳಿದ್ರು ಇಟ್ಸ್ ಕಾಮನ್ ಆಕ್ಚುಲಿ. ನಾನು ನನಗೆ ಅಷ್ಟೊಂದು ಏನಂತ ಹೇಳ್ತಾರೆ, ಬೇಬಿ ವೆಯ್ಟ್ ತುಂಬಾ ಜಾಸ್ತಿ ಇಲ್ಲದೆ ಇರೋದ್ರಿಂದ ಓಕೆ, ಎಷ್ಟೊಂದು ಜನಕ್ಕೆ ಬೇಬಿ ವೆಯ್ಟ್ ಜಾಸ್ತಿ ಇರುತ್ತೆ, ಹಾಗೇನೆ ಟ್ವಿನ್ಸ್ ಇರುತ್ತಾರಲ್ಲ ಅವರಿಗಂತೂ ತುಂಬಾನೇ ಪೇನ್ ಆಗುತ್ತಂತೆ. ಬಟ್ ನನಗೆ ಅಷ್ಟೊಂದು, ನಿನಗೆ ಯು ಕ್ಯಾನ್ ಬೇರ್ ಇಟ್ ಅಂತಾನೆ ಹೇಳಿದ್ರು. ಹೌದು, ನನಗೂ ಹಂಗೆ ಅನಿಸ್ತು. ಯಾಕೆ ಲೈಕ್ ಕಂಟಿನ್ಯೂಸ್ ಏನ್ ಪೇನ್ ಇಲ್ಲ, ಅವಾಗ ಸ್ವಲ್ಪ ಪೇನ್ ಬರುತ್ತೆ ಪೆಲ್ವಿಕ್ ಮಸಲ್ ಅಷ್ಟೇ. ಸೊ ಇದೆಲ್ಲ ಚೇಂಜಸ್ ನನಗೆ ಲಾಸ್ಟ್ 15-20 ಡೇಸ್ ಇಂದ ಆಗಿದೆ. ಇನ್ನೊಂದೇನು ಹೊಸ ಥಿಂಗ್ ನಾವು ಮಾಡಿದ್ದು ಅಂತ ಹೇಳಿದ್ರೆ, ಇದರಲ್ಲಿ ಸ್ಟೆಮ್ ಸೆಲ್ ಪರ್ಚೇಸ್ ಮಾಡಿದೀವಿ. ನಾವು ಕ್ಲೌಡ್ 9 ಅಲ್ಲಿ ತೋರಿಸ್ತಾ ಇರೋದ್ರಿಂದ ಅವ್ರದೇ ಇನ್ಬಿಲ್ಡ್ ಆದಂತ ಕ್ರಯೋವಿವ ಅವ್ರ ಜೊತೆ ಅವರು ಕೊಲ್ಯಾಬ್ ಮಾಡಿದ್ದಾರೆ. ಸೊ ಅಲ್ಲೇ ನಾವು ಸ್ಟೆಮ್ ಸೆಲ್ಸ್ ಪರ್ಚೇಸ್ ಮಾಡಿದ್ವಿ. ಫಸ್ಟ್ ಬೇರೆ ಬೇರೆ ಎಷ್ಟೊಂದನ್ನೆಲ್ಲ ನೋಡಿದ್ವಿ. ಕನ್ಫ್ಯೂಷನ್ ಇತ್ತು ತುಂಬಾನೇ. ಬಟ್ ಏನೋ ಇದು ಅವ್ರದೇ ಆಗಿರೋದ್ರಿಂದ ಅವರಿಗೆಲ್ಲ ಸ್ಟೆಮ್ ಸೆಲ್ಸ್ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕಾಗಿರ್ಬೋದು, ಬೇರೆದಕ್ಕಾಗಿರ್ಬೋದು, ನಮಗೆ ಫ್ಯೂಚರ್ ಅಲ್ಲಿ ಏನಾದ್ರು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡೋದಕ್ಕಾಗಿರ್ಬೋದು ತುಂಬಾನೇ ಈಸಿ ಆಗುತ್ತೆ ಅಂತ ಹೇಳಿ ನಾವು ಕ್ಲೌಡ್ 9 ಅಲ್ಲೇ ಇರುವಂತ ಅವ್ರು ಪ್ರೊವೈಡ್ ಮಾಡ್ತಿರುವಂತ ಸ್ಟೆಮ್ ಸೆಲ್ ಕಂಪನಿಯಿಂದಾನೇ ನಾವು ಸ್ಟೆಮ್ ಸೆಲ್ಸ್ ನ ಪ್ರಿಸರ್ವ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ಸೊ ಅದಕ್ಕೂ ಎಲ್ಲ ಪೇಮೆಂಟ್ ಎಲ್ಲ ರೆಡಿ ಮಾಡಿ ಆಗಿದೆ. ಸೊ ಇಟ್ಸ್ ಆಲ್ಮೋಸ್ಟ್ ಲೈಕ್ ಪ್ರೊಸೆಸ್ ಎಲ್ಲ ಕಂಪ್ಲೀಟ್ ಆಗಿದೆ. ಬೇರೆ ಕಡೆ ಸ್ಟೆಮ್ ಸೆಲ್ ತಗೊಂಡ್ರೆ ಅವ್ರ ಕಿಟ್ ನ ಮನೆಗೆ ತಂದು ಕೊಡ್ತಾರೆ, ನಾವು ಡಿಲಿವರಿ ಟೈಮ್ ಅಲ್ಲಿ ಅದನ್ನ ತಗೊಂಡು ಹೋಗ್ಬೇಕು, ಬೈ ಮಿಸ್ಟೇಕ್ ಮಾಡ್ತಾರೆ, ಅದು ಪ್ರಾಬ್ಲಮ್. ಸೊ ಇಷ್ಟೆಲ್ಲ ಯಾಕೆ ಸುಮ್ನೆ ಅವ್ರದೇ ತಗೊಂಡ್ಬಿಟ್ರೆ, ಲೈಕ್ ಡಿಲಿವರಿ ಟೈಮ್ ಅಲ್ಲಿ ಅವ್ರಿಗೆ ಗೊತ್ತಿರುತ್ತೆ, ದೇ ವಿಲ್ ಪ್ರಿಸರ್ವ್ ದ ಸ್ಟೆಮ್ ಸೆಲ್ಸ್, ದಟ್ ಸೋ ಈಸಿ ಅನ್ನೋಂಗ್ ಅನ್ನಿಸ್ತು ನನಗೆ. ಸೊ ಅದರಿಂದ ನಾವು ಕ್ಲೌಡ್ 9 ಅವ್ರದ್ದು ಕ್ರಯೋವಿವ ಅವ್ರದೇ ಸ್ಟೆಮ್ ಸೆಲ್ ನಾವು ಆಪ್ಟ್ ಮಾಡ್ಕೊಂಡ್ವಿ. ಸೊ ದಿಸ್ ಅಬೌಟ್ ಸ್ಟೆಮ್ ಸೆಲ್ಸ್. ಇನ್ನೊಂದು ಚೇಂಜಸ್ ಏನಂತ ಹೇಳಿದ್ರೆ, ಇವಾಗ ನೀವು ನೋಡ್ತಾ ಇದ್ರಲ್ಲ, ದಿಸ್ ಇಸ್ ಅ ನ್ಯೂ ನೈಟೀಸ್ ಐ ಹ್ಯಾವ್ ಪರ್ಚೇಸ್ಡ್. ನಾನೇನ್ ಮಾಡಿದೆ ಅಂದ್ರೆ, ಇವಾಗ ಫ್ಯಾನ್ಸಿ ನೈಟೀಸ್ ನೀವು ನೋಡಿರ್ಬೋದು, ಎಷ್ಟೊಂದು ನೋಡಿರ್ತೀರಾ ರೀಲ್ಸ್ ಅಲ್ಲಿ ನೋಡಿರ್ತೀರಾ, ಹಾಗೇನೆ ಎಷ್ಟೊಂದು ಮಿಂತ್ರಾದಲ್ಲಿ ಆಗಿರ್ಬೋದು, ಬೇರೆ ಕಡೆ ಆನ್ಲೈನ್ ಅಲ್ಲಿ ಅಮೆಝಾನ್ ಫ್ಲಿಪ್ಕಾರ್ಟ್ ಎಲ್ಲಾ ಕಡೆ ನೋಡಿರ್ತೀರಾ, ಎಷ್ಟೊಂದು ತುಂಬಾನೇ ಕ್ಯೂಟ್ ಆಗಿರುವಂತ ಮೆಟರ್ನಿಟಿ ವೇರ್ಸ್ ಆಗಿರ್ಬೋದು, ಪ್ರೆಗ್ನೆನ್ಸಿ ವೇರ್ ಆಗಿರ್ಬೋದು, ಹಾಗೇನೆ ಫೀಡಿಂಗ್ ರಿಲೇಟೆಡ್ ಡ್ರೆಸ್ಸಸ್ ಆಗಿರ್ಬೋದು, ಇದೆಲ್ಲ ಬಂದಿದೆ. ಬಟ್ ನನಗೆ ಅದೆಲ್ಲ ಕಂಫರ್ಟಬಲ್ ಅಂತ ಅನ್ನಿಸ್ಲಿಲ್ಲ. ಒಂದೇ ಒಂದು ಡ್ರೆಸ್ ನಾನು ಹೋಗ್ಬಿಟ್ಟು ಜಿವಾಮೆಯಲ್ಲಿ ತಗೊಂಡೆ, ಲೈಕ್ ನನಗೆ ಅದಷ್ಟೊಂದು ಕಂಫರ್ಟ್ ಅಂತ ಅನ್ನಿಸ್ಲಿಲ್ಲ. ನನಗೆ ಕೆಳಗಡೆ ಕುತ್ಕೋಬೇಕು, ಚಕ್ರಮಟ್ಟಿ ಹಾಕೊಂಡು ಕುತ್ಕೋಬೇಕಂತ ಹೇಳಿದ್ರೆ ಅಷ್ಟೊಂದು ಅದು ಕಂಫರ್ಟ್ ಇಲ್ಲ, ಫ್ರೀ ಇಲ್ಲ ಅಂತ ಅನ್ನಿಸ್ತು ನನಗೆ. ರಾತ್ರಿ ಮಲಗಿದ್ದಾಗ್ಲೂ ಫ್ರೀ ಇಲ್ಲ ಅಂತ ಅನ್ನಿಸ್ತಾ ಇತ್ತು. ಸೊ ಅದರಿಂದ ಡಿಸೈಡ್ ಮಾಡಿದೆ, ವೈ ನಾಟ್ ಲೈಕ್ ನಾರ್ಮಲ್ ಫೀಡಿಂಗ್ ನೈಟಿನ ಇವಾಗಲೇ ತಗೊಂಡ್ಬಿಡೋಣ ಅಂತ ಹೇಳಿ ಮಿಂತ್ರಾದಲ್ಲಿ 3 ಫೀಡಿಂಗ್ ನೈಟಿ ಆರ್ಡರ್ ಮಾಡ್ಕೊಂಡಿದ್ವಿ. ಡಿಫ್ರೆಂಟ್ ಆಗಿರೋದನ್ನ ಆರ್ಡರ್ ಮಾಡ್ಕೊಂಡಿದೀನಿ. ಲೈಕ್ ನಂಗೆ ಅದರಲ್ಲಿ ಒಂದೇ ಇಷ್ಟ ಆಗಿತ್ತು, 2 ಇಷ್ಟ ಆಗಲಿಲ್ಲ. ಇವಾಗ ಹಾಕಿರೋದು ಅಷ್ಟೇ ನನಗೆ ಅಷ್ಟೊಂದು ಲೈಕ್ ನಾಟ್ ದಾಟ್ ಕಂಫರ್ಟಬಲ್. ಬಟ್ ಇನ್ನೊಂದಿದೆ ರೆಡ್ ಕಲರ್ದು, ಅದು ಕಾಟನ್ ಇದೆ, ಪ್ಯೂರ್ ಕಾಟನ್ ಅದು, ಅದಂತೂ ನಂಗೆ ತುಂಬಾನೇ ಇಷ್ಟ ಆಯ್ತು. ನೆಕ್ಸ್ಟ್ ಡೆಲಿವರಿ ಆದ್ಮೇಲೆ ಅದನ್ನೇ ಅದೇ ಕಂಪ್ನಿಯಲ್ಲಿ ಅದೇ ಕ್ಲಾತ್ ಅಲ್ಲಿ ತಗೋಬೇಕು, ಬೇರೆ ಫೀಡಿಂಗ್ ನೈಟೀಸ್ ಅಂತ ಅನ್ಕೊಂಡಿದೀನಿ. ಯಾಕೆ ಇವಾಗಲೇ ಫೀಡಿಂಗ್ ನೈಟೀಸ್ ತಗೊಂಡೆ ಅಂತ ಹೇಳಿದ್ರೆ, ಡಿಫ್ರೆನ್ಸ್ ಏನೂ ಇಲ್ಲ, ಇವಾಗ್ಲೂ ಆರಾಮಾಗಿ ಹಾಕೋಬಹುದು, ನೆಕ್ಸ್ಟ್ ನಾನು ನನ್ನ ಬಾಣಂತನ ಮಾಡಿಸ್ಕೋಬೇಕಾದ್ರೂ ನನಗೆ ಈಸಿ ಆಗುತ್ತೆ ಅಂತ ಹೇಳಿ ನಾನು ಇವಾಗ್ಲೇ ಫೀಡಿಂಗ್ ನೈಟಿ ತಗೊಂಡಿದೀನಿ. ನಿಮಗೇನಾದ್ರೂ ಲೈಕ್ ಫ್ಯಾನ್ಸಿಯಾಗಿ ತಗೋಬೇಕಾದ್ರೆ ಯು ಕ್ಯಾನ್ ಗೋ ವಿತ್ ಇಟ್, ಆರ್ ನಾಟ್ ಲೈಕ್ ನಂತರ ಏನಾದ್ರೂ ಸುಮ್ನೆ ಯಾಕೆ ಮನೇಲೇ ಇರ್ತೀರಾ, ಯಾವ್ದಾದ್ರೂ ಓಕೆ ಲೈಕ್ ಕಂಫರ್ಟಬಲ್ ಮೇನ್ ಅಂತ ಅನ್ನೋರಿಗೆ ಈಗ ಲಾಸ್ಟ್ ಟ್ರೈಮಿಸ್ಟರ್ ಏನಿರುತ್ತೆ ಅವಾಗ್ಲೇ ಫೀಡಿಂಗ್ ನೈಟಿ ತಗೊಳ್ಳೋದು ಬೆಸ್ಟ್. ಸೊ ದಟ್ ಯಾಕೆ ಅಂತ ಹೇಳಿದ್ರೆ, ಇವಾಗ ನಮ್ಮ ಅಮ್ಮಂದಿರಿಗೆ ಅವರಿಗೆಲ್ಲರಿಗೂ ನೈಟಿ ಹಾಕಿ ರೂಢಿ ಇದೆ, ಸೊ ದೇ ಆರ್ ಓಕೆ ವಿತ್ ದಟ್. ನನಗಂತೂ ಟು ಬಿ ಫ್ರಾಂಕ್, ನನ್ನ ಲೈಫ್ ಅಲ್ಲಿ ಫಸ್ಟ್ ಟೈಮ್ ನೈಟಿ ಹಾಕೊಂಡಿದ್ದೇನೆ ಈಗ ರೀಸೆಂಟ್ ಆಗಿ 15 ಡೇಸ್ ಬ್ಯಾಕ್ ಇಂದ. ತುಂಬಾನೇ ಕಂಫರ್ಟಬಲ್ ಆಗಿದೆ.
ಸೊ ಇವಾಗಲೇ ಫೀಡಿಂಗ್ ನೈಟಿ 3 ನೈಟಿ ತಗೊಂತೀನಿ. ಇದು 3 ನೈಟಿನೇ ನಾನು ಹಾಸ್ಪಿಟಲ್ಗೂ ತಗೊಂಡು ಹೋಗ್ಬೇಕಂತ ಡಿಸೈಡ್ ಮಾಡಿದೀನಿ. ಸಪ್ರೇಟ್ ಆಗಿ ಏನು ಶಾಪಿಂಗ್ ಬೇಡ ಹಾಸ್ಪಿಟಲ್ಗೋಸ್ಕರ ಅಂತ ನಾನು ಅನ್ಕೊಂಡಿರೋದು. ಸೊ ಇದಾಗಿತ್ತು ಲಾಸ್ಟ್ 15 ಡೇಸ್ ನನ್ನ ಲೈಫ್ ಅಪ್ಡೇಟ್. ಸ್ವಲ್ಪ ಸ್ಟ್ರೆಸ್ ಅಲ್ಲೇ ಹೋಯ್ತು ಅಂತಾನೆ ಹೇಳ್ಬೋದು. ನಾನು ಅವಾಗಿಂದ ಅದನ್ನ ಹೇಳ್ತಾ ಇದ್ದೀನಿ, ತುಂಬಾ ಸ್ಟ್ರೆಸ್ ಇತ್ತು ನನಗೆ ಲಾಸ್ಟ್ 15 ಡೇಸ್ ಅಲ್ಲಿ. ಬಟ್ ಇವಾಗಿಂದ ಅದನ್ನೆಲ್ಲ ಸ್ಟ್ರೆಸ್ನೆಲ್ಲ ಕಂಟ್ರೋಲ್ ಮಾಡ್ಕೋಬೇಕಂತ ಡಿಸೈಡ್ ಮಾಡಿದೀನಿ. ಹಾಗೇನೆ ಇನ್ನ 1 ಮಂತ್ 10 ಡೇಸ್ ಮ್ಯಾಕ್ಸಿಮಮ್ ಆಫ್ 1 ಮಂತ್ 10 ಡೇಸ್ ಅಷ್ಟೇ, ಅಷ್ಟೊಳಗೆ ನನ್ನ ಕೈಯಲ್ಲ ನಮ್ಮ ಮಗು ಇರುತ್ತೆ. ತುಂಬಾನೇ ಎಕ್ಸೈಟ್ ಆಗಿದ್ದೀನಿ, ಎಕ್ಸೈಟ್ಮೆಂಟ್ ಇದೆ, ಖುಷಿ ಇದೆ. ಹಾಗೇನೆ ಹೇಗಿರುತ್ತೆ ನನ್ನ ಮಗು ಅಂತ ನೋಡ್ಕೊಳ್ಳುವಂತ ಕಾತುರ ತುಂಬಾನೇ ಇದೆ ನನಗಂತೂ. ಡಿಲಿವರಿ ಬಗ್ಗೆ ಅಷ್ಟೊಂದು ಟೆನ್ಷನ್ ಇಲ್ಲ, ಇಟ್ಸ್ ಓಕೆ, ಲೈಕ್ ಎಲ್ಲರಿಗೂ ಆಗುವಂತ ನನಗೂ ಆಗುತ್ತೆ. ನಾರ್ಮಲ್ ಆದ್ರೆ ಫೈನ್, ಐ ಆಮ್ ಸೋ ಹ್ಯಾಪಿ. ನಾರ್ಮಲ್ ಆಗ್ಲಿಲ್ಲ ಸಿಸೇರಿಯನ್ ಅಂತ ಹೇಳಿದ್ರು ನನಗೆ ಓಕೆ, ದೇವರು ಕೊಟ್ಟಂಗೆ ನಾನು ತಗೊಂತೀನಿ ಅಷ್ಟ. ಅದನ್ ಬಗ್ಗೆ ಅಷ್ಟೊಂದಿಲ್ಲ, ಏನು ಯೋಚನೆ ಮಾಡ್ತಾ ಇಲ್ಲ. ಬಟ್ ಟೆನ್ಷನ್ಗಿಂತ ಜಾಸ್ತಿ ಎಕ್ಸೈಟ್ ಇದ್ದೀನಿ ನಾನು. ಹಾಗೇನೆ ಲೈಕ್ ತುಂಬಾನೇ ಒಂಥರ ಹೊಟ್ಟೆ ಒಳಗೆ ಬಟರ್ಫ್ಲೈಸ್ ಎಲ್ಲ ಬಂದಂಗೆ ಆಗುತ್ತೆ. ಆ ಬೇಬಿ ಕಿಕ್ಸ್ ತುಂಬಾನೇ ಚೆನ್ನಾಗಿರುತ್ತೆ. ಮೇ ಬಿ ಡಿಲಿವರಿ ಆದ್ಮೇಲೆ ಈ ಎಕ್ಸ್ಪೀರಿಯನ್ಸ್ ಮಿಸ್ ಮಾಡ್ಕೊಂತೀನೇನೋ, ಬೇಬಿ ಕಿಕ್ಸ್ ಎಕ್ಸ್ಪೀರಿಯನ್ಸ್ನ ಅಂತ ಅನ್ನಿಸ್ತಾ ಇದೆ. ವಿಲ್ ಸಿ ಹೌ ಇಟ್ ಗೋಸ್. ಹಾಗೇನೆ ನಾನು ಸೀಮಂತ ಫಂಕ್ಷನ್ದನ್ನು ಒಂದಷ್ಟು ವ್ಲಾಗ್ ಮಾಡೋದಕ್ಕೆ ಆದರೆ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ದಿಸ್ ಇಸ್ ಆಸ್ ಆಫ್ ನೌ, ದಿಸ್ ಹೌ ಮೈ ಲೈಫ್ ಇಸ್ ಗೋಯಿಂಗ್ ಆನ್. ಇನ್ನೊಂದು ಜಸ್ಟ್ 1 ಡೇಸ್ ಸರಿ, ಇನ್ನೊಂದು ಜಸ್ಟ್ 10 ಡೇಸ್ ಅಲ್ಲೆಲ್ಲ 9th ಮಂತ್ ಎಂಟ್ರಿ ಆಗ್ತೀನಿ. 9th ಮಂತ್ ಅಪ್ಡೇಟ್ಸ್ ನಾವು ಮತ್ತೆ ಕಂಟಿನ್ಯೂ ಮಾಡೋಣ. ಅಂಟಿಲ್ ದೆನ್ ಬಾಯ್ ಬಾಯ್.